ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ. ಕಾಂಗ್ರೆಸ್ ಹೈ ಟೆನ್ಷನ್ ಸಭೆಯ ಹೊತ್ತಲ್ಲೇ ಮೆಗಾ ಬೆಳವಣಿಗೆ, ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದು. ದಿಢೀರ್ ಯುರೋಪ್ ಫ್ಲೈಟ್ ಅನ್ನು ಹತ್ತಿದ್ದಾರೆ ರಾಜಾ ಹುಲಿ. ಕುಮಾರಸ್ವಾಮಿ ಅವರು ಮೊನ್ನೆ ತಾನೇ ಹೋಗಿದ್ರು, ಈಗ ಕುಮಾರಸ್ವಾಮಿ ಅವರ ಬೆನ್ನಲ್ಲೇ ಯುರೋಪ್ಗೆ ಬಿಎಸ್ವೈ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ ಹೈ ಟೆನ್ಷನ್ ಸಭೆಯ ಹೊತ್ತಲ್ಲೇ ಮೆಗಾ ಬೆಳವಣಿಗೆ, ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ನೋಡಿ, ಇವತ್ತು ಸಾಯಂಕಾಲ ಸಿಎಲ್ಪಿ ಸಭೆ ಇದೆ. ದಿಢೀರ್ ಅಂತ ಯುರೋಪ್ ಫ್ಲೈಟ್ ಹತ್ತಿದ್ದಾರೆ ರಾಜಾ ಹುಲಿ. ಕುಮಾರಸ್ವಾಮಿ ಅವರು ಮೊನ್ನೆ ತಾನೇ ಯುರೋಪ್ ಪ್ರವಾಸದಲ್ಲಿದ್ದಾರೆ. ಇದರ ಬೆನ್ನಲ್ಲೇ ಯುರೋಪ್ಗೆ ಬಿಎಸ್ವೈ ಪ್ರಯಾಣವನ್ನ ಬೆಳೆಸಿದ್ದಾರೆ. ಭಾನುವಾರ ರಾತ್ರಿ ಯುರೋಪ್ಗೆ ತೆರಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬ. ಇದೀಗ ಯುರೋಪ್ಗೆ ತೆರಳಿದ್ದಾರೆ ಯಡಿಯೂರಪ್ಪ ಫ್ಯಾಮಿಲಿ. ಬಿಎಸ್ ಯಡಿಯೂರಪ್ಪ ಅವರಿಗೆ ಪುತ್ರ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ನಾಲ್ಕು ದಿನಗಳ ಪ್ರವಾಸಕ್ಕೆ ಯಡಿಯೂರಪ್ಪ ಅವರ ಕುಟುಂಬ ಸದಸ್ಯರು ತೆರಳಿದ್ದಾರೆ. ಕುಟುಂಬ ಮತ್ತೆ ಕೆಲ ಆಪ್ತರ ಜೊತೆಗೆ ಯಡಿಯೂರಪ್ಪ ಪ್ರಯಾಣ. ಯುರೋಪ್ನಲ್ಲಿ ಭೇಟಿ ಆಗ್ತಾರಾ ಬಿಎಸ್ ಯಡಿಯೂರಪ್ಪ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು? ಇದರ ಸುಳಿವು ಸಿಕ್ಕೇನೆ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಆ ಮಾತನ್ನ ಹೇಳಿದ್ರ. ಸಿಂಗಾಪುರದಲ್ಲಿ ಷಡ್ಯಂತ್ರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಇದಕ್ಕೇನಾ? ಇದೆಲ್ಲದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲೇ ಗೊತ್ತಿತ್ತಾ? ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಯಾರಿಗೆ ಯಾರ ಚಕ್ಮೆಟ್? ಅಲ್ಲಿ ವಿಪಕ್ಷ ಮುಖಂಡರ ಫಾರಿನ್ ಟ್ರಿಪ್, ಇಲ್ಲಿ ಕೈಗೆ ಅತೃಪ್ತಿಯ ಹಿಟ್ಟು. ಇಲ್ಲಿ ಕೈ ನಾಯಕರ ವಿರುದ್ಧವೇ ಶಾಸಕರು ಒಂದು ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅದೊಂದು ಕಡೆ. ಮತ್ತೊಂದು ಕಡೆ ವಿಪಕ್ಷಗಳ ಪೆಟ್ಟು. ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ನಾಲ್ಕು ದಿನಗಳ ಪ್ರವಾಸಕ್ಕೆ ತೆರಳಿದೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರ ಕುಟುಂಬ ತೆರಳಿತ್ತು, ಇವತ್ತು ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ. ಹಾಗಾಗಿನೇ ಯುರೋಪ್ ಅಲ್ಲಿ ಎರಡೂ ಕುಟುಂಬಗಳು ಕೂಡ ಭೇಟಿ ಆಗ್ತಾರಾ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾರಾ? ಯುರೋಪಿನಿಂದ ಮಹತ್ವದ ಬೆಳವಣಿಗೆಗಳು ಶುರುವಾಗುತ್ತಾ ಅನ್ನುವ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ.